ಸಿಂದಗಿಯಲ್ಲಿ ಮೂರನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಯಿತು ಬಿಜೆಪಿ ಅಭ್ಯರ್ಥಿ ರಮೇಶ್ ಬೋಸನೂರು ಇದೀಗ ಮುನ್ನಡೆ ಸಾಧಿಸ್ತಾ ಇದ್ದಾರೆ ಪ್ರತಿ ಸುತ್ತು ಮುಗ್ದಾಗ್ಲೂ ಕೂಡ ಹೆಚ್ಚು ಹೆಚ್ಚು ಮತಗಳು ಭಾರತೀಯ ಜನತಾ ಪಕ್ಷಕ್ಕೆ ಹದಿಮೂರು ಸಾವಿರದ ಎಂಬತ್ತೊಂದು ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಎಂಟು ಸಾವಿರದ ಇನ್ನೂರ ಮೂವತ್ತೊಂದು ಬಿಜೆಪಿ ಅಭ್ಯರ್ಥಿ ರಮೇಶ್ ಬೋಸನೂರು ಹದಿಮೂರು ಸಾವಿರ ಚಿಲ್ಲರೆ ಮತಗಳನ್ನು ಪಡೆದು ಐದು ಸಾವಿರ ಮತಗಳಲ್ಲಿ ಲೀಡಲ್ಲಿದ್ದಾರೆ ಅವರು ಬೆಳಗ್ಗೆ ತುಂಬ ಕಾಮ್ ಕೂಲ್ ಸ್ಟಡಿಯಾಗಿ ರಿಪ್ಲೈ ಮಾಡ್ತಾಯಿದ್ರು ಅಫ್ಕೋರ್ಸ್ ಅವರು ಎಕ್ಸೈಟ್ ಆಗಲ್ಲ ಅಂಗಡಿದ್ರು ರಮೇಶ್ ಅವರು ನಿಧಾನಕ್ಕೆ ನಾವು ಗೆಲ್ತೀವ್ರಿ ನಮಗೆ ಜಯ ಸಿಗ್ತತ್ರಿ ಅಂತ ಅವರಷ್ಟೇ ರಿಯಾಕ್ಟ್ ಮಾಡ್ತಿದ್ರು ಸೊ ಹಾಗಾಗಿ ಹದಿಮೂರು ಸಾವಿರದ ಎಂಬತ್ತೊಂದು ಎಂಟು ಸಾವಿರದ ಇನ್ನೂರ ಮೂವತ್ತೊಂದು ನಾಸಿಯಾ ಅಂಗಡಿ ಭಾಳ 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 ಹಿಂದಿದ್ದಾರೆ ನಾನ್ನೂರ ಇಪ್ಪತ್ತ್ಮೂರು ಮತಗಳನ್ನು ಪಡ್ಕೊಂಡಿದ್ದಾರೆ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಯವರು ನಾಜಿಯಾ ಅಂಗಡಿ ಸೊ ಇದು ಸಿಂದಗಿಯ ರಿಪೋರ್ಟ್ ಈ ಕ್ಷಣಕ್ಕೆ ಮೂರನೇ ಸುತ್ತಿನ ಮತ ಎಣಿಕೆ ಪ್ರಕ್ರಿಯೆ ಮುಗೀತು ಸಿಂದಗಿಲಿ ಇಪ್ಪತ್ತೆರಡು ರೌಂಡ್ ಏನೋ ಇರಬೇಕು ಸಿಂದಗಿ ಆ ಇಪ್ಪತ್ತೆರಡು ರೌಂಡ್ ಇದೆ ಸೊ ಹಾಗಾಗಿ ಒಂದು ಹದಿನೈದು ಸುತ್ತು ಎರಡೂ ಕಡೆ ಆದ್ಮೇಲೆ ಹಾನ್ಗಲ್ನಲ್ಲಿ ಒಂದು ಹನ್ನೆರಡು ಸುತ್ತಾಗ್ತಿದ್ದಾಗೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಒಂದು ಹದಿನೈದು ಆಗಬೇಕು ಅವಾಗ ಒಂದು ಕ್ಲಾರಿಟಿಗೆ ಬರ್ಬೋದು ಅವಾಗಲೂ ಒಂದು ಮೂರ್ನಾಲ್ಕು ಸಾವಿರ ನೀಡಲಿದ್ರೆ ಏನು ಹೇಳಕ್ ಬರಲ್ಲ ಇಷ್ಟೇ ಡಿಸ್ಟೆನ್ಸ್ ಒಂದು ಹದಿನೈದು ಇಪ್ಪತ್ತು ಹದಿನೈದು ಹದಿನೈದು ಸಾವಿರನ ನೀಡಿದ್ರೆ ಯಾರಿಗಾದ್ರು ಆ ಒಂದು ಕ್ಷಣಕ್ಕೆ ವಾಲ್ತಾ ಇದೆಯಪ್ಪ ಅನ್ಬಹುದು ಇನ್ನೊಂದು ಎರಡು ತಾಸು ಬೇಕು ಯಾವಾಗಲೂ ಸೊ ಹತ್ತತ್ರ ಓಹ್ ಬಂತಲ್ಲ ಈಗ ನಾಲ್ಕನೇ ಸುತ್ತಿನ ಮತ ಎಣಿಕೆ ಪ್ರಕ್ರಿಯೆ ಮುಗೀತು ಒಂದು ಚಿಕ್ಕ ಬೂತ್ ಇದ್ರೆ ಅಲ್ಲಿ ಕಡಿಮೆ ಇದ್ರೆ ತಕ್ಕಂತ ಆಗೋಗಿರುತ್ತೆ ಅಥವಾ ಆ ಬೂತಲ್ಲಿ ಒಂದೊಂದು ಸಿಂದಗಿ ಅಲ್ವಾ ಓವರ್ ಆಲ್ ಆಗಿರೋದೆ ಅರವತ್ತೊಂಬತ್ತು ಪರ್ಸೆಂಟು ಯಾವುದಾದ್ರೂ ಬೂತಲ್ಲಿ ಅಫ್ಕೋರ್ಸ್ ಅಲ್ಲಿ ನಲವತ್ತೇಳು ಪರ್ಸೆಂಟು ಆಗಿದೆ ಸೊ ಆ ಥರದ್ದು ಯಾವುದಾದ್ರಿಗೆ ಬೇಗ ಬೇಗ ಮುಕ್ತಾಯ ಆಗಿಬಿಡುತ್ತೆ ಸಿಂದಗಿ ನಾಲ್ಕನೇ ಸುತ್ತಿನ ಮತ ಎಣಿಕೆ ಪ್ರಕ್ರಿಯೆ ಮುಕ್ತಾಯ ಆಯಿತು ಒನ್ಸ್ ಅಗೈನ್ ಬಿ ಜೆ ಪಿ ಅಭ್ಯರ್ಥಿ ರಮೇಶ್ ಭೂಸನವರು ಹೆಜ್ಜೆ ಹೆಜ್ಜೆ ದೊಡ್ಡದಾಗ ಹೋಗ್ತಾ ಇದೆ ಈಗ ಮುಂದೆ ನಾಲ್ಕನೇ ಸುತ್ತಿನ ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಭಾರತೀಯ ಜನತಾ ಪಕ್ಷ ಆ್ಯಕ್ಚುಲಿ ಎಲ್ಲರೂ ಗೆಸ್ ಮಾಡ್ತಾ ಇದ್ದಿದ್ದು ಹಾನ್ಗಲ್ಲಿ ಈ ಥರ ದಾಪ್ಗಲ್ ಹಾಕಿ ಮುಂದಕ್ಕೆ ಹೋಗುತ್ತೆ ಬಿ ಜೆ ಪಿ ಸಿಂದಗಿಯಲ್ಲಿ ಟಫ್ ಫೈಟ್ ಇರ್ಬೋದು ಅಂತ ಬಟ್ ಸ್ಟಿಲ್ ಸಿಂದಗಿಯಲ್ಲಿ ಬಿ ಜೆ ಪಿ ದೊಡ್ಡ ಮಟ್ಟದ ಲೀಡ್ ತೊಗೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ ಹಾನ್ಗಲ್ನಲ್ಲಿ ಐವತ್ತೊಂದು ಇಪ್ಪತ್ತೈದು ಈ ತರಹದಲ್ಲಿ ಬಿ ಜೆ ಪಿ ಮುಂದಕ್ಕೆ ಹೋಗ್ತಾ ಇದೆ ಟಫೈಟ್ ಹಾನ್ಗಲ್ನಲ್ಲಿ ಸಿಂದಗಿನಲ್ಲಿ ಬಿ ಜೆ ಪಿ ಒಂದು ಸ್ವಲ್ಪ ಒಂದು ಒಂದು ಭರವಸೆಯ ಗೆಲುವಿನ ಹಾದಿಗೆ ಬಿ ಜೆ ಪಿ ಕಾಣಿಸ್ತಾ ಇದೆ ಈ ಕ್ಷಣದ ಚಿತ್ರಾವಳಿಗಳನ್ನು ನೋಡ್ತಾ ಇದ್ದರೆ ಟು ಅರ್ಲಿ ಟು ಕಮೆಂಟ್ ಬಟ್ ಸ್ಟಿಲ್ ಈ ಕ್ಷಣ ಕಮೆಂಟ್ ಮಾಡೋದಾದ್ರೆ ಅದನ್ನೇ ಅಂದರೆ ಭರವಸೆ ಮೂಡುವತ್ತ ಭಾರತೀಯ ಜನತಾ ಪಕ್ಷ ಗೆಲುವಿನ ಕಡೆ ದಾಪ್ಗಾಲ್ ಇಡ್ತಾ ಇದೆ ಅಂತ ಹೇಳ್ಬೋದು ಸಿಂದಗಿನಲ್ಲಿ ನಾಲ್ಕನೇ ಸುತ್ತಿನ ಮತ ಎಣಿಕೆ ಪ್ರಕ್ರಿಯೆ ಮುಕ್ತಾಯ ಆಗಿದೆ ಭಾರತೀಯ ಜನತಾ ಪಕ್ಷದ ರಮೇಶ್ ಬೊಸನೂರು ಲೀಡ್ ತಗೋತಾ ಇದ್ದಾರೆ ಲೆಟ್ ಸಿ ಆ ಲೀಡ್ ಎಷ್ಟಕ್ಕಿದೆ ಅಂತ ನೋಡೋಣ ಭಾರತೀಯ ಜನತಾ ಪಕ್ಷದಲ್ಲಿ ಸಿಂದಗಿಯ ವಿಧಾನಸಭಾ ಕ್ಷೇತ್ರದ ಈ ಉಪ ಚುನಾವಣೆಯಲ್ಲಿ ನಾಲ್ಕನೇ ಸುತ್ತು ಮೂರನೇ ಸುತ್ತಿಗೆ ಹದಿಮೂರು ಸಾವಿರ ಇತ್ತು ನಾಲ್ಕನೇ ಸುತ್ತಿಗೆ ಮತ್ತೊಂದು ಮೂರ್ನಾಲ್ಕು ಸಾವಿರ ಆ್ಯಡ್ ಆದರೆ ಬ ಬಿ ಜೆ ಕಾಂಗ್ರೆಸ್ಗೆ ಅದು ಮತ್ತೆ ಮತ್ತೆ ಪ್ರಾಬ್ಲಮ್ ಆಗೋಕ್ಕೆ ಶುರುವಾಗುತ್ತೆ ಕಾಂಗ್ರೆಸ್ನವರು ಆಗೊಂದು ಸ್ವಲ್ಪ ವರಿ ಫ್ಯಾಕ್ಟರ್ ಅವ್ರಿಗೆ ರಮೇಶ್ ಭೋಸನವರು ಹೆಜ್ಜೆಗಳನ್ನು ಜಾಸ್ತಿ ಆಗ್ತಾ ಹೋಗ್ತಾ ಇದ್ದರೆ ಅಶೋಕ್ ಮರುಗುಳಿ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಸೆಟ್ ಬ್ಯಾಕ್ ಆಗುತ್ತೆ